ಈಶ್ವರಪ್ಪನವ್ರು ಏನು ಹೇಳಿದಾರೆ ಅದಕ್ಕೆ ನಾವು ಪ್ರತಿಜ್ಞೆ ನಡೆದಕ್ಕೆ ಹೋಗೋದಿಲ್ಲ, ಎಲ್ಲವೂ ಕೂಡ ಕಾನೂನು ರೀತಿಯಾಗಿ ಈಶ್ವರಪ್ಪನವ್ರು ಕೂಡ ಎದುರಿಸ್ತಾರೆ, ಅವರೇನು ಎದುರೋಡೋಗ್ತಾರೆ. ಈಶ್ವರಪ್ಪ ಅವ್ರು ಹೇಳಿದ್ದಾರೆ, ನಾನು ಅವ್ರನ್ನ ವೈಯಕ್ತಿಕವಾಗಿ ಹೇಳಿದಲ್ಲ, ದೇಶದ್ರೋಹಿಗಳಿಗೆ ಉಂಟಾಕಬೇಕು ಅಂತ ಹೇಳಿದ್ದೀನಿ ಅಂತ. ಯಾರು ದೇಶದ್ರೋಹಿಗಳಿಗೆ ಇದ್ದಾರೆ ಅವ್ರಿಗೆ ಈಶ್ವರಪ್ಪ ಸ್ಟೇಟ್ಮೆಂಟ್ ನೋವಾಗಿರ್ತದೆ. ಈಶ್ವರಪ್ಪನವ್ರ ವಿಚಾರ ಹೇಳಿಕೆ ಭಾಳ ಸದ್ದು ಮಾಡ್ತಾ ಇದೆ ಸರ್. ಕೇಸ್ ಕೂಡ ದಾಖಲಾಗಿದೆ, ಎಫ್ ಐ ಆರ್ ಕೂಡ ಆಗಿದೆ. ಇನ್ನೊಂದು ಕಡೆ ಡಿ ಕೆ ಸುರೇಶ್ ಅವರು ಅವ್ರ ಮನೆ ಹತ್ರ ಹೋಗ್ತೀನಿ, ಅವ್ರು ಶೂಟ್ ಮಾಡಲಿ ನನಗೆ ಅಂತ ಹೇಳಿದ್ದಾರೆ. ಈಶ್ವರಪ್ಪನವ್ರು ಏನು ಹೇಳಿದಾರೆ ಅದಕ್ಕೆ ನಾವು ಪ್ರತಿಜ್ಞೆ ನಡೆದಕ್ಕೆ ಹೋಗೋದಿಲ್ಲ, ಅವ್ರು ಅದನ್ನು ಎದುರಿಸ್ತಾರೆ. ಆದರೆ ಡಿ ಕೆ ಸುರೇಶ್ ಅವರು ಅವರೇನು ಹೇಳಿದ್ದಾರೆ ಅದನ್ನು ನೆನಪು ಮಾಡಿಕೊಳ್ಳಿ. ಹಾಗಾಗಿ ಅದನ್ನು ಎಲ್ಲವೂ ಕೂಡ ಕಾನೂನು ರೀತಿಯಾಗಿ ಈಶ್ವರಪ್ಪನವ್ರು ಕೂಡ ಎದುರಿಸ್ತಾರೆ, ಅವರೇನು ಎದುರೋಡೋಗ್ತಾರೆ. ಈಶ್ವರಪ್ಪ ಅವ್ರು ಹೇಳಿದ್ದಾರೆ, ನಾನು ಅವ್ರನ್ನ ವೈಯಕ್ತಿಕವಾಗಿ ಹೇಳಿದಲ್ಲ, ದೇಶದ್ರೋಹಿಗಳಿಗೆ ಉಂಟಾಕಬೇಕು ಅಂತ ಹೇಳಿದ್ದೀನಿ ಅಂತ. ಯಾರು ದೇಶದ್ರೋಹಿಗಳಿಗೆ ಇದ್ದಾರೆ ಅವ್ರಿಗೆ ಈಶ್ವರಪ್ಪ ಸ್ಟೇಟ್ಮೆಂಟ್ ನೋವಾಗಿರ್ತದೆ. ಸರ್, ರಾಜ್ಯಸಭೆಯಿಂದ ಫೈನಲ್ ಆಯ್ತು ಸರ್, ಯಾರು ಅಭ್ಯರ್ಥಿ ಅಂತ? ನಾನು ರಾಷ್ಟ್ರೀಯ ಅಧ್ಯಕ್ಷನ ಭೇಟಿ ಮಾಡಿ ನಾಲ್ಕೈದು ಹೆಸರುಗಳು ಚರ್ಚೆ ಆಗಿದೆ, ಎಲ್ಲೋ ಕೂಡ ಒಂದು ಎರಡು ಮೂರು ದಿನದಲ್ಲಿ ಮೂರು ದಿನ ಅಲ್ಲ ಇವತ್ತು ನಾಳೆ ತೀರ್ಮಾನ. ಸರ್, ಇವತ್ತು ಇವತ್ತು ರಾತ್ರಿ ಅಮಿತ್ ಶಾ ಅವರು ರಾಜ್ಯಕ್ಕೆ ಬರ್ತಾ ಇದ್ದಾರೆ, ಕೋರ್ ಕಮಿಟಿ ಸಭೆ ಮಂಡ್ಯದ ಕ್ಲಿಯರ್ ಆಗುತ್ತೆ ಸರ್, ಮಂಡ್ಯದ ಫೈನಲ್ ಆಗುತ್ತೆ ಯಾರಿಗೆ ಅಂತ? ಎಲ್ಲವೂ ಕೂಡ ನಾಳೆ ಕೋರ್ ಕಮಿಟಿನಲ್ಲಿ ಚರ್ಚೆ ಆಗ್ತದೆ. ನಾಳೆ ದಿನ ಅವ್ರು ಬರ್ತಕ್ಕಂಥ ಉದ್ದೇಶ ಪ್ರಮುಖವಾಗಿ ಸುತ್ತೂರಿನ ಜಾತ್ರೆ ಇದೆ, ಸುತ್ತೂರು ಮಠಕ್ಕೆ ಭೇಟಿಯನ್ನು ಕೊಡ್ತಾರೆ, ಚಾಮುಂಡಿ ದೇವಿ ದರ್ಶನವನ್ನು ಪಡ್ಕೊಳ್ತಾರೆ. ಸಾಕಷ್ಟು ರಾಜಕೀಯ ವಿಚಾರಗಳು ಕೋರ್ ಕಮಿಟಿ ಚರ್ಚೆನೂ ಕೂಡ ಆಗ್ತದೆ. ಆದರೆ ಒಂದು ಸಂತೋಷ ಏನಪ್ಪ ಅಂತ ಹೇಳಿದ್ರೆ, ಅಮಿತ್ ಶಾ ಜಿಯವರು ಕರ್ನಾಟಕಕ್ಕೆ ಬರ್ತಾರೆ ಅಂದರೆ ನಮ್ಮೆಲ್ಲರೂ ಕೂಡ ಒಂದು ಕಾರ್ಯಕರ್ತರಲ್ಲಿ ಒಂದು ಹೊಸ ಉತ್ಸಾಹ ಮೂಡ್ತದೆ. ಹಾಗಾಗಿ ನಾವೆಲ್ಲರೂ ಕೂಡ ಅವರು ಬರಬೇಕೇನೆ. ಅದನ್ನು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.